ಪಾರ್ಟಿ ಮೀಟಿಂಗ್ ಮಾಡಕ್ಕೆ ಕೇಳಿದಾಗ ಆರು ಪಾರ್ಟಿ ಮೀಟಿಂಗ್ ಮಾಡಿದ್ರು. ನೀವು ಎಲ್ಲ ಪಾಪ ನಮ್ಮೆಲ್ಲ ಹಣದ ಮೇಲೆ ಪಾಪ ಅವ್ರು ಯಾರು ಕಲೆಕ್ಷನ್ ಮಾಡಕ್ ಕೊಟ್ಬಿಟ್ಟಿದ್ರು. ನಿಮ್ ಪಾರ್ಟಿ ನಿಮ್ ಸಬ್ಬ ಯೂನಿಟ್ ಗಳೆಲ್ಲ ಎಲ್ಲ ಉಸಿರಿಂದ ಮಾಜಿ ಕೊಟ್ಬಿಟ್ಟಿದ್ರು. ನಾವ್ ಹೇಳಿದ ಮೇಲೆ ಅದೆಲ್ಲ ನಿಂತ್ಕೊತು, ಇಲ್ಲಾಂದ್ರೆ ಎಲ್ಲೆಲ್ಲಿ ಜನರ ಹತ್ರ ಲೂಟಿ ಆಗೋಯ್ತಿದ್ದ ಗೊತ್ತಿಲ್ಲ ನನಗೆ. ಆ ಫುಡ್ ಕಿಟ್ ಮೇಲೆ ನಿಮ್ಮ ಎಲ್ಲ ಲೀಡರ್ಗಳು ಫೋಟೋ ಹಾಕೊಂಡು ಸರ್ಕಾರ ಫುಡ್ ಅಲ್ಲಿ ನಿಮ್ ಫೋಟೋ ಹಾಕೊಂಡು ಹೊರಟ್ರಿ. ಅದಕ್ಕೆ ನಾವು ಗಲಾಟೆ ಮಾಡೋದು. ಆ ಚಿಕ್ಕ ಮಕ್ಕಳು ಬಾಳಂತೀರು ಅವ್ರ ಮೇಲೆ ಅವ್ರದ್ದು ತಗೊಂಡು ನಿಮ್ ಫೋಟೋ ಹಾಕೊಂಡು ಹೊರಟ್ಬಿಟ್ರು, ನಿಮ್ ಚಿಹ್ನೆ ಹಾಕೊಂಡು. ಮುಖ್ಯಮಂತ್ರಿಗಳೇ ಸಹಕಾರ ಕೇಳ್ತಾ ಇದ್ದೀರಲ್ಲ, ಉಗ್ರಪ್ಪನವರು, ಡಿ ಕೆ ಸುರೇಶ್ ಅವರು, ನಮ್ಮ ಇಲ್ಲೇ ನಾರಾಯಣ ಸ್ವಾಮಿ ಇವರೆಲ್ಲ, ಸಿದ್ದರಾಮಯ್ಯನವರು ಎಲ್ಲ ಹೋಗಿ ಹೋರಾಟ ಮಾಡಿ ಹೇಳಿದ್ರಲ್ಲ, ಒಂದ್ ಕೇಸ್ ಹಾಕಿದ್ರಿ, ಒಬ್ರು ಅರೆಸ್ಟ್ ಮಾಡಿದ್ರಿ, ನಿಮ್ ಸಹಕಾರ ಕೇಳ್ತಾ ಇದ್ರು, ನಾಚಿಕೆ ಆಗಿದ್ರು. ಈ ಊಟದ ಮೇಲೆ, ಈ ಫುಡ್ ಕಿಟ್ ಅಲ್ಲಿ, ಈ ಲೇಬರ್ ದುಡ್ಡ ಅಲ್ಲಿ 1200 ರೂಪಾಯಿ ಅಂತಾರ್ರಿ. ನಿಮಿಷ ಇರ್ಲಿ ಸ್ವಲ್ಪ. 1200 ರೂಪಾಯಿ ಅಂತಾರ್ರಿ ಇವ್ರಿಗೆ, ಶ್ರಮಿಕರಿಗೆ ಯಾವ 5-star ಹೋಟೆಲ್ ಕೊಟ್ಟು ಕಳ್ಸಿದ್ರಿ? ಸಿದ್ದರಾಮಯ್ಯನವರು 4 ಭೂಸಂಡಿ, 5 ಲಕ್ಷಕ್ಕೆ 4 ಭೂಸಂಡಿ ಎಷ್ಟಾಯ್ತದೆ ಗೊತ್ತಾ ನಿಮ್ಗೆ? 4 ಭೂಸಂಡಿ ಇಟ್ಟರೆ ಇದನ್ನ ತಂದಿನ ಎಕ್ಸಿಬಿಟ್ ಮಾಡೋಣ ಅಂತಿದ್ದೆ ನಾನು, ತಂದು ಮಾಡ್ತೀನಿ ಬೇರೆ ದಿನ. ನಾನು ನಿಮ್ಮ ಮೊಟ್ಟೆ, ನಿಮ್ಮ ಊಟ 200 ರೂಪಾಯಿಂದ 1200 ರೂಪಾಯಿ ಆಗ್ತದೆ. ಎಷ್ಟ್ ಜನಕ್ಕೆ ಊಟ ಕೊಟ್ರಿ, ಎಷ್ಟ್ ಜನಕ್ಕೆ ಕಿಟ್ ಕೊಟ್ರಿ, ಎಷ್ಟ್ ಜನಕ್ಕೆ ಮಾಸ್ಕ್ ಕೊಟ್ರಿ, ಏನಾದ್ರು ಲೆಕ್ಕ ಇದ್ದಾರೆ ಹೇಳಕ್ ಆಗ್ತಿದ್ದೆ ನನ್ ಕೇಳಿ. ಬರೀ ಹಣ ಲೂಟಿ ಮಾಡೋದು ಬಿಟ್ರೆ ಇನ್ನೇನು ಇಲ್ಲ. ನಾವ್ ಹೇಳ್ದೆ ನಿಮ್ಗೆ, ಏ ಡಬಲ್ ತಗೋತಾ ಇದ್ರಿ, ಈ ದೇಶದ ಸ್ವಾತಂತ್ರ್ಯಕ್ಕೋಸ್ಕರ ಹೊರಟಾಗ ಜನ ಯಾವ ರೀತಿ ಹೊರಟರು, ಹಂಗೆ ಇವತ್ತು ಜನ ಹಳ್ಳಿ ಹೊರಡ್ತಾ ಇದ್ರು ರಸ್ತೆಗಳಲ್ಲಿ ಕೂಡಾಕಿ ಅವ್ರನ್ನ ಜೈಲಿಗೆ ತೆಗೆದಿಟ್ಟು ಪ್ರಯತ್ನ ಪಟ್ಟರು. ನಾವ್ ಹೇಳಿದ ಮೇಲೆ ಒಂದ್ ವಾರ ಬಸ್ ಅನ್ನ ಕಳಿಸ್ಕೊಂಡ್ರು, ಬಹಳ ಸಂತೋಷ, ಅಭಿನಂದನೆ ಮಾಡ್ತೀವಿ. ಆದ್ರೆ ಅವ್ರನ್ನ ನೀವು ಕಣ್ಣಂತ ಟ್ರೀಟ್ಮೆಂಟ್ ಕೊಟ್ಟು ಟ್ರೀಟ್ಮೆಂಟ್ ಇದೆಯಲ್ಲ, ಅಲ್ಲದೆ ಈ ಬೆಂಗಳೂರನ್ನ ಕಟ್ಟಿದವರು, ಬೆಂಗಳೂರನ್ನ ಕಟ್ಟಕ್ ಬಂದವರು, ಬೆಂಗಳೂರನ್ನ ದುಡಿಯಕ್ ಬಂದವರು, ಅವ್ರನ್ನ ಯಾವ ರೀತಿ ನೀವು ಟ್ರೀಟ್ಮೆಂಟ್ ಮಾಡಿದ್ರೆ, ಯಾವ ರೀತಿ ಯಾವ ಗೌರವದಿಂದ ಅವ್ರನ್ನ ಕಂಡ್ರಿ? ಇವತ್ತು ಎಲ್ಲ ವಾಪಸ್ಸು ಗಟ್ಟು ಮುಂಡೆ ಕಟ್ಕೊಂಡು ಎಲ್ಲ ಹೊರಟ್ಬಿಟ್ರಲ್ಲ, ಅವ್ರು ಒಂದು ಧೈರ್ಯ ತುಂಬಿದ್ರೆ ನೀವು ಯಾರಾದ್ರು ಮಂತ್ರಿಗಳು ನಿಲ್ಸ್ಬಿಟ್ಟು ಬೇಡ್ರ ಬಂದ್ರೆ ನೀವು ವಾಪಸ್ಸು, ಇಲ್ಲಿರಿ ನಾವು ನಿಮ್ಗೆ ಊಟ ಕೊಡ್ತಾ ಇದ್ದೀವಿ, ನಿಮ್ಗೆ ಶೆಲ್ಟರ್ ಕೊಡ್ತಾ ಇದ್ದೀವಿ, ನಿಮ್ ಮನೆ ಕೊಡ್ತಾ ಇದ್ದೀವಿ, ನಿಮ್ಗೆ ರಕ್ಷಣೆ ಕೊಡ್ತಾ ಇದ್ದೀವಿ, ನಿಮ್ಗೆ ಕೆಲಸ ಕೊಡ್ತಾ ಇದ್ದೀವಿ. ಕರ್ನಾಟಕ ನಾಡು ಜನರಿಗೆ, ಹೊರಗಡೆಯಿಂದ ಬಂದ ಜನರಿಗೆ ಅನ್ನ ಕೊಟ್ಟಂತ ಭೂಮಿ ಇದು, ಅನ್ನ ಕೊಟ್ಟಂತ ಭೂಮಿ ಇದು. ಎಷ್ಟು ಕಾಲೇಜಸ್ ಇದೆ, ಎಷ್ಟು ಹಾಸ್ಪಿಟಲ್ಸ್ ಇದೆ. ಬೆಂಗಳೂರು ಇಸ್ ಫೇಮಸ್ ಫಾರ್ ಹೆಲ್ತ್ ಟೂರಿಸಂ. ಒಬ್ಬ ಹಾಸ್ಪಿಟಲ್ ಕಲ್ತು ನಿಮ್ಗೆ ಮಾತಾಡಕ್ಕಾಗಲಿಲ್ಲ, 110 ದಿನದ ಮೇಲೆ ಹಾಸ್ಪಿಟಲ್ ಕಲ್ ಮಾತಾಡ್ತಾ ಇದ್ವಿ, ಮೆಡಿಕಲ್ ಕಾಲೇಜ್ ಅಂತ ಕಲ್ ಮಾತಾಡ್ತಾರೆ. ಈಗ ನಿಮ್ಗೆಲ್ಲ ಕಾನೂನುಗಳು ಬಂದ್ಬಿಟ್ಟು ಅವ್ರಿಗೆ ಥಟ್ ಮಾಡ್ತಾ ಇದ್ದೀವಿ. ನಾವು ಆಲ್ ಪಾರ್ಟಿ ಮೀಟಿಂಗ್ ಅಲ್ಲಿ ಹೇಳಿರುವ ಕರ್ ನೀವು ಮಾತಾಡಿ ಅಂತ ನಾನು ನಿಮ್ಗೆ ಸಜೆಷನ್ಸ್ ಕೊಡಿರುವ ನಿಮಗೆ. If you like this video, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.